ರಾಜಕಾರಣಿಗಳ ನೇರ ಉತ್ತರ ಇದೆ ಇವತ್ತಿನ ವಿಶೇಷ ಚಮ್ಮಕ್ ಚಲ ಚಪ್ಪಲ್ ಸರ್ಪಿಸುವ ಬಡಾ ಫೈಟ್ ಬನ್ನಿ ಬಡಾ ಫೈಟ್ ನಲ್ಲಿ ನಾವು ಇವತ್ತು ಮಾತಾಡಲು ತಗೊಂಡಿರೋ ವಿಶ್ವ ಜಲ್ಲೋಕ್ಪಾಲ್ ಬಿಲ್ ಜಾರಿ ಆಗುತ್ತೆ ಅಲ್ವಂತ ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು ಅಣ್ಣಾ ಹಜಾರೆ ಉಪವಾಸ ಕೂತು ಆಲ್ಮೋಸ್ಟ್ 2 ತಿಂಗಳಾಗಿದೆ ಜಲ್ಲೋಕ್ಪಾಲ್ ಬಿಲ್ ಜಾರಿ ಆಗಿಲ್ಲ ಇವತ್ತು ಭಾರತದಂತ ಎಲ್ಲಾ ಕಡೆ ಒಂದು ಚರ್ಚೆ ವಿಷಯ ಇದೆ ಆಗಿದೆ ಸತೀಶ್ ಅಣ್ಣನ ಅಂಗಡಿ ಇರಬಹುದು ಸುವರ್ಣ ಗೇಟ್ ಸುವರ್ಣ ರೆಸ್ಟೋರೆಂಟ್ ಗರ್ಲ್ಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಎಲ್ಲಾ ಕಡೆ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ವಿಸ್ತೃತ ಚರ್ಚೆ ಆಗ್ತಿದೆ ಈ ಕುರಿತು ಮಾತಾಡೋಕೆ ನನ್ನ ಜೊತೆ ಇವತ್ತು ಅತಿಥಿಗಳಿದ್ದಾರೆ ಮಲ್ನಾಡ್ ಮಂತ್ರಿ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರನ್ನು ಪರಿಚಯ ಮಾಡ್ಕೊಳ್ಳೋಣ ಮೊದಲನೇ ಕರ್ನಾಟಕ ಸಚಿವರು ಕಂಡ ಕಂಡಲ್ಲಿ ಸಾರಿಗೆ ಗುಂಡಿಕ್ಕಿ ಜಯಲಕ್ಷ್ಮಿ ತಮ್ಮ ಕಂಕುಳಲ್ಲಿ ಇಟ್ಕೊಂಡು ಹೋಗ್ತಿರುವ ಮೇನಕಾಚಾರ್ಯರು ಮೇನಕಾಚಾರ್ಯ ಕಾರ್ಯಕ್ರಮ ಸ್ವಾಗತ ನಿಮಗೆ ಇನ್ನೊಬ್ಬರಿದ್ದಾರೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರರು ಮಾಜಿ ಶಾಸಕರು ಪಾಟಾಳ್ ನಾಗರಾಜ್ ಪಾಟಾಳ್ ಅವರ ಕಾರ್ಯಕ್ರಮ ಸ್ವಾಗತ ಮತ್ತೊಬ್ಬರಿದ್ದಾರೆ ಕಾಂಗ್ರೆಸ್ ನಾಯಕರು ಕೇಂದ್ರದ ಸಚಿವರು ಕಲ್ಲಿಕಾರ್ಜುನ ಮರ್ಗೆ ಅವರು ಮರ್ಗೆ ಅವರ ಕಾರ್ಯಕ್ರಮ ಸ್ವಾಗತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಮುಖಂಡರು ಜೋಗಮರ ಸಂಭ್ರಮಿಸಿದ್ದಾರೆ ಜೋಗಮರ ಸಂಭ್ರಮ ಕಾರ್ಯಕ್ರಮ ಸ್ವಾಗತ ಮತ್ತೆರಡು ಜನ ಅತಿಥಿಗಳಿದ್ದಾರೆ ನನ್ನ ಜೊತೆ ಮಲ್ನಾಡ್ ಮಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿ ಶಕ್ತಿ ಅವರಿಗೂ ಕಾರ್ಯಕ್ರಮ ಸ್ವಾಗತ ಅಂತ ಹೇಳ್ತೀನಿ ಬನ್ನಿ ಹಾಗಾದ್ರೆ ನೇರವಾಗಿ ಚರ್ಚೆ ಶುರು ಮಾಡೋಣ ಮೇನಕಾಚಾರ್ಯರೇ ಏನಂತೀರಾ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ಮೊದಲನೇಗೆ ಸಾಲಸಾಲಾಗಿ ನಿಮ್ಮ ನಾಯಕರುಗಳ ಜೈಲಿಗೆ ಹೋಗ್ತಾ ಇದ್ದಾರೆ ನೀವೇನು ತಂದೆ ಅಂತ ಸಂಬೋಧಿಸ್ತೀರಾ ಯಡ್ರಪ್ಪನವರು ಅವರು ಜೈಲಿಗೆ ಹೋಗಿದ್ರೆ ಈ ಸಂದರ್ಭದಲ್ಲಿ ಏನಂತೀರಾ ನೀವು ನೋಡಿ ಇವತ್ತಿನ ಒಂದು ವಿಷಯ ಹೇಳ್ತೀನಿ ಯಡ್ರಪ್ಪನವರು ಬಹಳ ಪ್ರಾಮಾಣಿಕ ನಾಯಕರು ಎಸ್ 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 ಜಲ್ಲೋಕ್ಪಾಲ್ ಬಿಲ್ ಪಾಸ್ ಆಗಿ ಅಂತ ಇವತ್ತು ಧರಣಿ ಕೂಡ ಸಿದ್ಧ ಆಗಿದ್ರು ಯಡ್ರಪ್ಪನವರು ಎಸ್ 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 ಪಕ್ಷದ ಕುತಂತ್ರದಿಂದ ಇವತ್ತು ಜೈಲಲ್ಲಿದ್ದಾರೆ ಅದಕ್ಕೆ ನಾನು ಎಸ್ ಎಸ್ ಕುಮಾರಸ್ವಾಮಿ ಬರ್ತೀನಿ ನಿಮ್ಮ ಆಮೇಲೆ ಮಾತಾಡ್ತೀನಿ ಮೇನಕಾಚಾರ್ ಮಾತಾಡಿ ಎಸ್ ಎಸ್ ಮಾತಾಡಿ ದಯವಿಟ್ಟು ಕುಮಾರಸ್ವಾಮಿ ಯಡಿಯೂರಪ್ಪನ ಬಗ್ಗೆ ಮಾತಾಡಿ ಎಸ್ ಎಸ್ ಮತ್ತು ದಕ್ಷಿಣ ಭಾರತದಲ್ಲಿ ಎಸ್ ಎಸ್ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ ಎಸ್ ಎಸ್ ಮೇನಕಾಚಾರ್ ಮೇನಕಾಚಾರ್ ಒಂದು ನಿಮಿಷ ಆಮೇಲೆ ಬರ್ತೀನಿ ಮಾತಾಡ್ತೀನಿ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಕನ್ನಡ ಪರ ಹೋರಾಟಗಾರರು ಮಾಜಿ ಶಾಸಕರು ಪಾಟಾಳ್ ನಾಗರಾಜ್ ಪಾಟಾಳ್ ಅವರು ಏನಂತೀರ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ಲೋಕಪಾಲ್ ಬಿಲ್ ಇವತ್ತು ಕನ್ನಡದಲ್ಲಿ ಜಾರಿ ಆಗಬೇಕು ಇವತ್ತು ಕನ್ನಡದ ಕನ್ನಮ್ಮಂಗೆ ತಲುಪಬೇಕು ಅಂದ್ರೆ ಲೋಕಪಾಲ್ ಬಿಲ್ ನ ಕನ್ನಡದಲ್ಲಿ ಚಾಕ್ಸ್ಬೇಕು ಅಣ್ಣಾ ಹಜಾರೆ ಅವರು ಹಿಂದಿನಲ್ಲಿ ಮಾತಾಡ್ತಿದ್ದಾರೆ ಅವರು ಕನ್ನಡದಲ್ಲಿ ಮಾತಾಡಬೇಕು ಇಲ್ಲವಾದ್ರೆ ವಿಧಾನಸೌಧದ ಮುಂದೆ ದಿಂಬು ಹಾಸಿಗೆ ಚುಂಬು ತಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಎಸ್ ವಾಟಾಳ್ ಅವರೇ ಒಂದು ವಿಷಯ ಸ್ಪಷ್ಟಪಡಿಸಿದ್ರಾ ಇನ್ ಕೇಸ್ ಜಲ್ಲೋಕ್ಪಾಲ್ ಬಿಲ್ ಜಾರಿ ಆಗಿಲ್ಲ ಅಂದ್ರೆ ನಿಮ್ಮ ಮಾಮೂಲಿ ಪ್ರತಿಭಟನೆ ನೀವು ಖಂಡಿತ ಬಿಡಲ್ಬಹುದು ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಕೇಂದ್ರ ಸಚಿವರು ಕಲ್ಲಿಕಾರ್ಜುನ ಮರ್ಗೆ ಅವರು ಮರ್ಗೆ ಅವರು ಏನಂತೀರ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ನೀವು ಇವತ್ತು ಈ ದಿನ ನಾನು ಇಲ್ಲೇ ಏನು ಹೇಳೋದಿಲ್ಲ ಎಸ್ ಎಸ್ ಹೈಕಮಾಂಡ್ ನಿಂದ ಆದೇಶ ಬಂದ ನಂತರ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಹಾಗಾದ್ರೆ ಮರ್ಗೆವರೇ ಒಂದು ವಿಷಯ ಸ್ಪಷ್ಟಪಡಿಸಿದ್ರ ನಿಮ್ದು ಲಕೋಟೆ ಪಕ್ಷ ನೀವು ಹೈಕಮಾಂಡ್ ಆದೇಶ ಬಂದಿಲ್ಲ ಅಂದ್ರೆ ತುಟಿ ಪಿಟಿ ಕನ್ನಲ್ಲ ಅನ್ನ ಅಂತ ಹೇಳ್ತಾ ಇದ್ದೀರಾ ನೀವು ನನಗೆ ಹೇಳಿಲ್ಲ ಆದ್ರೆ ನನಗೆ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ಅಭಿಮಾನ ಇದೆ ಈ ದಿನ ನಮ್ಮ ಯಡಿಯೂರಪ್ಪನವರು ಆಸ್ತಿ ಮಾಡಿಲ್ಲ ಇನ್ನು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ನಾನು ಹೇಳೋದಿದೆ ಜೆಡಿಎಸ್ ಮತ್ತೆ ಬಿಜೆಪಿ ಭ್ರಷ್ಟ ಸರ್ಕಾರ ಜಲ್ಲೋಕ್ಪಾಲ್ ಬಗ್ಗೆ ಮಾತಾಡ್ತಿದೀವಿ ಹಾಸಿ ಬಗ್ಗೆ ಮಾತಾಡಬೇಡಿ ಹಾಸಿಗೆ ಎಲ್ಲರೂ ಮಲ್ಕೋತಾರೆ ನಾವು ನಮ್ಮ ಜೊತೆ ಮಾತಾಡ್ತಿದ್ದಾರೆ ಜೆಡಿಎಸ್ ನಾಯಕರು ಜೋಕುಮಾರ ಸ್ವಾಮಿ ಅವರು ಜೋಕುಮಾರ ಸ್ವಾಮಿ ಅವರು ಏನಂತೀರ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ಯಡಿಯೂರಪ್ಪನವರು ಏನೇನು ಅಕ್ರಮಗಳನ್ನ ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿ ಸಾಕ್ಷ್ಯಾಧಾರಗಳಿವೆ ಪೂರಕವಾಗಿ 30 ಮನೆ ಮನೆಗಳಲ್ಲಿ ಮಲ್ಕೊಂಡಿದ್ದೀನಿ ಕುಮಾರಸ್ವಾಮಿಯವರೇ ಜಲ್ಲೋಕ್ಪಾಲ್ ಬಿಲ್ ಮಾತಾಡಿ ಆಮೇಲೆ ಆಮೇಲೆ ಮಾತಾಡೋಣ ಅದು ಏನು ನೀವು ಹೇಳ್ತಕ್ಕಂತ ವಿಷಯ ಜಲ್ಲೋಕ್ಪಾಲ್ ಬಿಲ್ ಅದು ಬಗ್ಗೆ ಇನ್ನು ನಾನು ನನ್ನ ತಂದೆಯವರೊಂದಿಗೆ ಮಾತಾಡಿಲ್ಲ ಕನ್ನಡದ ಜನತೆ ನಮ್ಮನ್ನು ನೋಡ್ತಾ ಇದ್ರೆ 6 ಕೋಟಿ ಕನ್ನಡಿಗರು ನಮ್ಮನ್ನು ನೋಡ್ತಾ ಇದ್ರೆ ದಯವಿಟ್ಟು ಜಲ್ಲೋಕ್ಪಾಲ್ ಬಿಲ್ ಮಾತಾಡಿ ವೀಕ್ಷಕರೇ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ರಾಜಕಾರಣಿಗಳು ಮಾತಾಡಿದ್ರು ಇನ್ನು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ಹಿಡಿ ಮಗ ಹಿಡಿ ಮಗ ಹಿಡಿ ಮಗ ಹಿಡಿ ಮಗ ಬಿಡಬೇಡ ಅವಳ
ಹಿಡಲೆ ಸಿಕ್ಕಬಟ್ಟೆ 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 ಹಿಡಬೇಡ ಅವನ ಹಿಡಲೆ ಮಲ್ನಾಡು ಮಂತ್ರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ ಅವನು ಅವರು ಹೇಳ್ತಾರೆ ಕೇಳೋಣ ಸರಿ ಹೇಳಿ ಶರಣ್ರಿ ಅಪ್ಪ ನನ್ನ ಹೆಸರು ಬಸವರಾಜ್ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ರೀ ನಾನು ಮಲ್ನಾಡು ಮಂತ್ರಿ ಮಹಾವಿದ್ಯಾಲಯದಿಂದ ಬಂದಿನ್ರಿ ಇಲ್ಲಿ ಏನು ರಾಜಕಾರಣಿಗಳು ಮಾತಾ
ನಿರುದ್ಯೋಗಿ ಯುವಕರಿಗೆ ಇಲ್ಲಿ ಎಲ್ಲಿದೆ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಇಂತ ರಾಜಕಾರಣಿಗಳು ಬೇಕಾ ಎಸ್ ಎಸ್ ಉಳ್ಳಗಡೆಯವರೇ ನಿಮ್ಮ ಕಾಳಜಿ ಕಂಡಿದ್ದು ಅರ್ಥ ಆಗ್ತಿದೆ ಯುವಶಕ್ತಿಯ ತುಡಿತ ನಿಮಗೆ ಗೊತ್ತಾಗ್ತಿದೆ ಮತ್ತೊಬ್ಬ ಯುವಕರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತೀರ ಸರ್ ಹೇಳಿ ನೀವು ನಮಸ್ಕಾರ ನಾನು ಹಾಸನದಿಂದ ಬಂದಿದ್ದೀನಿ ವಿಕಾಸ್ ಗೌಡ ಅಂತ ನನ್ನ ಹೆಸರು ಇವತ್ತು 50 ರೂಪಾಯಿ ಕ್ವಾಟ್ರು ಶಿವಣ್ಣ ಅವರ ಕಬಾಬ್ ತಿನ್ಕೊಂಡು ಇವತ್ತು 50 ರೂಪಾಯಿ ಕ್ವಾಟ್ರು ಮಾಡಿ 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 ಬೈ ವರ್ಷ ಬೀದಿಗೆ ಬಂದಾರೆ ಆ ಜೆಸಿ ಟೆಂಬರ್ ಅಲ್ಲಿ ಕುತ್ಕೊಂಡು ಜಲ್ಲಾ ಪಾಲ್ ಬಗ್ಗೆ ಮಾತಾಡ್ತಾರೆ ಎಸ್ 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 ಎಂದ್ರೆ ಮಕ್ಕಳ ಬಗ್ಗೆ ಇಷ್ಟ ತಕಂಡ್ ಮಾತಾಡ್ತಾರೆ ಎಸ್ ಮಜಾಕ್ ಬೇಕರಿಗೆ ಎಸ್ 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 ವಿಕಾಸ್ ಗೌಡ ಎಲ್ಲರೂ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡಬೇಕು ಎಸ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಜಲ್ಲೋಕ್ಪಾಲ್ ಬಿಲ್ ಬಗ್ಗೆ ಯಾರೆಲ್ಲ ಯಾವ ತರ ಕಾಳಜಿ ವಹಿಸಿದ್ರೆ ವಿದ್ಯಾರ್ಥಿಗಳ ಅಭಿಮತ ನೋಡಿದ್ರಿ ರಾಜಕಾರಣಿಗಳ ಅಭಿಮತ ನೋಡಿದ್ರಿ ನಾವು ಜಲ್ಲೋಕ್ಪಾಲ್ ಬಿಲ್ ಜಾರಿ ಆಗಬೇಕು ಭ್ರಷ್ಟರಹಿತ ಭಾರತ ನಿರ್ಮಿಸೋಣ ಒಂದು ಭ್ರಷ್ಟರಹಿತ ಜಲ್ಲೋಕ್ಪಾಲ್ ಜಾರಿ ಆಗಲಿ ಎಲ್ಲರಿಗೂ ಸುಭಿಕ್ಷ ಸರ್ಕಾರವನ್ನು ಕೊಡ್ಲಿ ಇನ್ನಾದರೂ ನೀವು ಯೋಚಿಸಿ ಒಂದು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿರಿ ರಾಜಕಾರಣಿ ಒಂದು ವಿಷಯ ಮರಿಬೇಡಿ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ನಿಮ್ಮ ಜವಾಬ್ದಾರಿ ಮರೆತೆ ಜನ ಕಂಡಿದ್ರೆ ನಮಗೆ ಕ್ಷಮಿಸಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರಾಜಕಾರಣಿಗಳು ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮ ಮುಗಿಸ್ತಿದ್ದೀನಿ ನಮಸ್ಕಾರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೆಲ್ಟಾ ನ್ಯೂಸ್ 24/7 ಥ್ಯಾಂಕ್ ಯು